ಆಮೇಲೆ ಈ ಥರ ಜಾಗದಲ್ಲಿ ಕೂತ್ಕೊಂಡ್ರೆ ನಮಗೂ ಹಂಗೆ ಆಗುತ್ತೆ, ನಾವು ಎಷ್ಟು ಒಂದು 200 ಅವರ್ ಸುಮ್ಮನೆ ಇದನ್ನ ನೋಡ್ಕೊಂಡೆ ಕೂತಿರ್ಬೋದು, ಏನು ಮಾಡೋದೇ ಬೇಡ. ಎಸ್, ನಾನು ಸೈಲೆನ್ಸ್ ಕರ್ಕೊಂಡು ಸಿ ಲೈಕ್ ಮಾತೆ ಕಡಿಮೆ ಆಗ್ಬಿಡುತ್ತೆ ಇಲ್ಲಿ ಬಂದು ಕೂತ್ರೆ. ಮಾತಾಡೋ ಸ್ಟೈಲ್ ಟೋನ್, ವಾಯ್ಸ್ ಟೋನ್, ವಾಯ್ಸ್ ಟೋನ್ ಕಡಿಮೆ ಆಗಿ ಬೇಡಪ್ಪ ನಾವೇ ಡಿಸ್ಟರ್ಬ್ ಮಾಡ್ತಿದ್ದೀವ ಅನಿಸುತ್ತೆ ಅಂತ. ಬ್ಯೂಟಿಫುಲ್ ಪ್ಲೇಸ್, ಯಾವಾಗಲೂ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ಸ್ಥಳಗಳಿವು. ನನಗೆ ಇದೇ ಎಂಜಾಯ್ಮೆಂಟ್, ಇದೇ ನನ್ನ ಸಕ್ಸಸ್, ನಾನು ಎಂಜಾಯ್ ಮಾಡ್ತಿರೋದು ಅಂದರೆ. ಪೆಪೆಲಿ ಸಾಂಗ್ಸ್ ಎಷ್ಟಿದ್ದಾವೆ? ಸಾಂಗ್ಸ್ ಆ್ಯಕ್ಚುಲಿ ಒಂದೇ ಸಾಂಗ್ ಇರೋದು. ಓಕೆ, ಗುಡ್. ಓಕೆ, ಈಗ ರೀಸೆಂಟಾಗಿ ಒಂದು ಬಿಟ್ಟಿದ್ವಿ. ಓಕೆ, ಸೊ ಅದೇ, ಅದು ಒಂದೇ ಸಾಂಗ್ ಇರೋದು ಇಡೀ ಸಿನಿಮಾಲಿ. ಓಕೆ ಓಕೆ ಓಕೆ, ಇಡೀ ಸಿನಿಮಾ ಬರೀ ಸ್ಟೋರಿ ರನ್ ರನ್ ಆಗ್ತಾ. ಕರೆಕ್ಟ್, ಅದು ಆ್ಯಕ್ಚುಲಿ ನನಗೂ ಆ ಥರ ರೂಲ್ಸ್ಗಳನ್ನ ಬ್ರೇಕ್ ಮಾಡೋಕ್ಕೆ ಇಷ್ಟ. ಜನ್ರಲಿ ಏನಾಗಿತ್ತು, ಸಿನಿಮಾ ಅಂದಿದ ತಕ್ಷಣ ಹೀರೋ ಬರ್ತಾನೆ, ಹೀರೋ ಒಂದು ಇಂಟ್ರಡಕ್ಷನ್ ಸಾಂಗು, ಸಾಂಗ್ ಆಗಿದ ತಕ್ಷಣ ಒಂದು ಫೈಟು, ಫೈಟ್ ಆಗಿದ ತಕ್ಷಣ ಹೀರೋಯಿನ್ ಇಂಟ್ರಡಕ್ಷನ್ನು, ಹೀರೋಯಿನ್ ಇಂಟ್ರಡಕ್ಷನ್ ಆಗಿದ ತಕ್ಷಣ ಒಂದು ಡ್ಯುಯೆಟ್ಟು, ಈ ಥರದ್ದು ಸುಮಾರು ನಡೀತಾ ಇರುತ್ತಲ್ಲ. ಅದನ್ನು ಬ್ರೇಕ್ ಮಾಡೋದೇ ಇವಾಗ ಹೊಸ ರೂಲ್ಸು ಅಂದರೆ, ನೋಡೋರು ತುಂಬ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ ಇವತ್ತು. ಅಲ್ಲಿ ಜನಕ್ಕೆ ಅದು ಆ ಟೆಂಪ್ಲೇಟ್ ಎಷ್ಟು ಅಭ್ಯಾಸ ಆಗಿದೆ ಅಂದರೆ ಅವರು ತುಂಬ ಗೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಸ್ ಎಸ್ ಎಸ್, ಅವ್ರಿಗೆ ಅರ್ಧ ಸ್ಟೋರಿ ಆಗಲೇ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಹೌದು, ಸೊ ಬ್ರೇಕ್ ಮಾಡಿದಾಗ ಒಂದೊಂದು ಸೀನು ಸಪ್ರೈಸ್ ಸಪ್ರೇಟ್. ಹೌದು, ಎಕ್ಸಾಕ್ಟ್ಲಿ. ಸುಮ್ಮನೆ ಫುಲ್ ಕತೆ ಹೇಳೋದು ಬೇಡ. ಯಾಕೆ ಪೆಪೆ ಯಾಕೆ ನೋಡಬೇಕು ಅಂದರೆ, ಪೆಪೆದಿಂದ ಇನ್ನೊಂದು ಏನಿಷ್ಟ ಅಂದರೆ, ಇದೇ ಥರ ಒಂದು ಕೂರ್ಗಲ್ಲಿ ತೆಗೆದಿದ್ದು. ಓಕೆ, ಒಂದು ವಿಶಾಲವಾದ ಜಾಗ. ಓಕೆ, ನಾರ್ಮಲಾಗೆ ನೀವಲ್ಲಿ ಈ ಥರ ಲವ್ ಸ್ಟೋರೀಸ್ ತೆಗಿತಾರೆ, ಇಲ್ಲ ಸಾಂಗ್ಸ್ ತೆಗಿತಾರೆ ಕೂರ್ಗಲ್ಲಿ. ಓಕೆ, ಬಟ್ ಅಲ್ಲಿ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ, ಅಂದರೆ ಆಪೋಸಿಟ್ ಒಂದು ಕ್ರೈಮ್ ಸೀಕ್ವೆನ್ಸ್ ನಡೆದ್ರೆ ಆ ವಿಷುವಲ್ಸ್ ನೋಡೋಕ್ಕೆ ತುಂಬ ಮಜವಾಗಿರುತ್ತೆ. ಸೊ ಅದಕ್ಕೆ ಅದೇ ಫಸ್ಟ್ ಟೈಮ್ ನನಗೆ ಡೈರೆಕ್ಟರ್ ಹೇಳಿದಾಗ, ಆಮೇಲೆ ಈ ಬ್ಯಾಕ್ ಡ್ರಾಪಲ್ಲಿ ಈ ಥರ ಒಂದು ಸ್ಟೋರಿ ಹೇಳಿದಾಗಲೇ ಅದು ನಂಗೆ ತುಂಬ ಸ್ಟ್ರೈಕ್ ಆಗಿತ್ತು. ಆಮೇಲೆ ಜನಕ್ಕೂ ಅದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ಕರೆಕ್ಟ್ ಕರೆಕ್ಟ್, ಉಲ್ಟಾ ಹೇಳೋದು ಕರೆಕ್ಟ್, ಅದು ನಿಜ ನಿಜ. ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಶೂಟ್ ಮಾಡಿದ್ದು? ಇದಕ್ಕೊಂದು 50 ಡೇಸ್ ಶೂಟ್ ಮಾಡಿದ್ವಿ. ಓಕೆ, ಬಟ್ ಒಂದು 2-2.5 ಇಯರ್ಸ್ ಆಯಿತು. ಯಾಕಂದರೆ ಆ ಗ್ರೀನು ಬರೀ ನಮಗೆ ಒಂದು ಶಾರ್ಟ್ ಪೀರಿಯಡ್, ಲಕ್ಷ ಗ್ರೀನ್ ಸಿಗೋದೇ ಒಂದು ಶಾರ್ಟ್ ಪೀರಿಯಡ್. ಈಗ ಮಳೆ ಆದಮೇಲೆ, ಮಳೆ ಟೈಮಲ್ಲಿ ಅಂತೂ ಕೂರ್ಗಲ್ಲಿ ಹೆವಿ ಮಳೆ, ಶೂಟ್ ಮಾಡೋಕ್ಕಲ್ಲ. ನಾವು ಎಷ್ಟೊಂದ್ಸಲಿ ಶೂಟಿಂಗ್ ಹೋಗಿ ಅಲ್ಲಿ ಒಂದ್ಸಲಿ ಮಳೆ ಸ್ಟಾರ್ಟ್ ಆದರೆ ಒಂದು 7 ದಿನ 8 ದಿನ ಕಂಟಿನ್ಯೂಸ್ ಆಗಿ ಬರುತ್ತೆ. ಒಂದ್ಸಲಿ ಶೂಟಿಂಗ್ ಹೋಗಿ ವಾಪಸ್ ಬಂದಿದ್ದೀವಿ. ಓಕೆ, ಯಾಕಂದ್ರೆ ಆ ಗ್ರೀನ್ ಬೇಕು ಅಂತ. ಅದಾಗಿ ಒಂದು 3 ಮಂತ್ಸ್ಗೆ ತಿರ್ಗಾ ಸಮ್ಮರ್ ಬಂದ್ಬಿಡುತ್ತೆ, ತಿರ್ಗಾ ಶೂಟ್ ಮಾಡೋಕ್ಕಲ್ಲ, ನೈಟು ಟಾಪ್ ಲೈಟ್ ಹೆವಿ ಇರುತ್ತೆ. ಸೊ ಅದರಿಂದ ಆಲ್ಮೋಸ್ಟ್ 2 ಇಯರ್ಸ್ ಅದಕ್ಕೆ ಲೊಕೇಶನ್ಗಳಿಗೆ ಕಾಯ್ಕೊಂಡು ವೆಯ್ಟ್ ಮಾಡಿ ಶೂಟ್ ಮಾಡೋಕ್ಕೆ ಒಂದಷ್ಟು ಟೈಮ್ ಕಳೆದ. ಆ್ಯಕ್ಚುಲಿ ಅದೇ ಅಚೀವ್ಮೆಂಟು. ಈಗ ನಾವು ಅಷ್ಟೇ, ಭೀಮಾನು ಅದೇ ಟೈಮ್ ತೊಗೊತು. ನನಗೆ ಅರ್ಥ ಆಗತ್ತೆ ಅದು ಯಾಕೆ ಆ ಟೈಮ್ ತೊಗೊಳತ್ತೆ ಅನ್ನೋದು. ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂದರೆ ವೆಯ್ಟ್ ಮಾಡಬೇಕು ನಾವು. ಅರ್ಜೆಂಟಿಗೆ ಚಿತ್ರಾನ್ನ ಮಾಡೋಕ್ಕಾಗಲ್ಲ ಇವತ್ತು. ಆಮೇಲೆ ಒಂದೊಂದು ಸಿನಿಮಾಕ್ಕೂ ಒಂದೊಂದು ಟೈಮ್ ಅದೇ ತೊಗೊಳುತ್ತೆ. ಆ್ಯಕ್ಚುಲಿ ನಾವು ಏನೇ ಟ್ರೈ ಮಾಡಿದ್ರೂ ಮುಗಿಸೋಕ್ಕೆ ಅದಕ್ಕೆ ಏನು ಟೈಮ್ ಬೇಕು ಅದೇ ಅದೇ ಟೈಮ್ ತೊಗೊಳುತ್ತೆ. ಹೌದು, ಅದು ನನಗೆ ಆಮೇಲೆ ಆ ಟೈಮಲ್ಲೂ ಒಂದು ಜರ್ನಿ ಥರ ನಮಗೂ ಆಗಿರುತ್ತೆ. ಸಾಕಷ್ಟು ಕಲ್ತಿರ್ತೀವಿ, ಪೇಷನ್ಸ್ ಆಗಿರ್ಬೋದು, ಸಿನಿಮಾ ಬಗ್ಗೆ ಆಗಿರ್ಬೋದು. ಯಾವಾಗಲೂ ಅದು ಡೈರೆಕ್ಟ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆಯಾ? ಡೈರೆಕ್ಷನ್ನು ನನಗನ್ಸುತ್ತೆ ತುಂಬ ಕಷ್ಟವಾದ ಕೆಲಸ ಅನ್ಸುತ್ತೆ. ಸೊ ಫಸ್ಟ್ ಆ್ಯಕ್ಟಿಂಗ್ನೇ ಚೆನ್ನಾಗಿ ಫುಲ್ ಚೆನ್ನಾಗಿ ಮಾಡಿ ಅದರಲ್ಲೊಂದು ಎಕ್ಸ್ಪೀರಿಯನ್ಸ್ ಇದೆಯಾ ನನ್ನಲ್ಲಿ? ಒಬ್ಬ ಡೈರೆಕ್ಟರ್ ಇದ್ದಾನೆ, ನಾನು ಏನೋ ಹೇಳಬೇಕು ಅನ್ನೋದೊಂದು ಏನ ಕಾಡ್ತಾ ಇದೆಯಾ? ಬಟ್ ಆ ಥರ ಈಗ ನಮ್ಮ ಡೈರೆಕ್ಟರ್ಗಳ ಜೊತೆ ನಾನು ಸಾಕಷ್ಟು ಹೊಸ ಡೈರೆಕ್ಟರ್ಗಳ ಜೊತೆನೇ ಕೆಲಸ ಮಾಡೋದಲ್ಲ. ಸೊ ಅವ್ರಿಗೆ ಒಂದಷ್ಟು ನನ್ನ ವ್ಯೂಸು ಪಾಯಿಂಟ್ಸು ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಸಾಕಷ್ಟು ಸ್ಕ್ರಿಪ್ಟ್ ವಿಚಾರ ಆಗಿರ್ಬೋದು, ಅದ್ರ ಬಗ್ಗೆ ಜಾಸ್ತಿ ಅವ್ರ ಜೊತೆ ಮಾತಾಡ್ತೀನಿ, ನನ್ನ ಇನ್ಪುಟ್ಸ್ ಕೊಡ್ತೀನಿ. ಓಕೆ, ನಾನು ಈ ಸೀನ್ ಈ ಥರನೂ ಹೇಳ್ಬೋದು ಅಂತ ಒಂದು ಓಕೆ ಇನ್ಪುಟ್ಸ್ ಕೊಡ್ತೀನಿ. ಆಮೇಲೆ ಈ ಥರ ಹೊಸ ಡೈರೆಕ್ಟರ್ಸ್ ತುಂಬ ಕೊಲಾಬ್ರೇಟಿವ್ ಆಗಿ ಕೆಲಸ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್. ಸೊ ಅವರು ಕೇಳಿ ಅವರು ಅದಕ್ಕೆ ಅದು ಅವ್ರಿಗೆ ಕನ್ವಿನ್ಸ್ ಆದರೆ ಅವರು ಅದನ್ನ ತೊಗೊಳ್ತಾರೆ. ಓಕೆ, ಇಲ್ಲ ಅಂದರೆ ನಾನು ಹೇಳ್ತೀನಿ ಅದು ಸರಿ ಇಲ್ಲ ಅಂದರೆ ನನ್ನ ಕನ್ವಿನ್ಸ್ ಮಾಡಿ ಯಾಕೆ ಸರಿ ಇಲ್ಲ, ಯಾಕೆ ಸರಿ ಇಲ್ಲ. ಕರೆಕ್ಟ್ ಕರೆಕ್ಟ್. ಆ ಇದರಲ್ಲಿ ಕೆಲಸ ಮಾಡಿದಾಗ ಇನ್ನೂ ಸೂಪರ್, ತುಂಬ ಖುಷಿ ಆಗುತ್ತೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.